ಇನ್ನು ಮುಂದಿನ ಕ್ಷೇತ್ರ ಹಾಸನ ತುಂಬಾ ರಣರೋಚಕ ಕದನ ಎರಡು ಸಾವಿರದ ಎಂಟು ಮತ್ತು ಹದಿಮೂರಲ್ಲಿ ಪ್ರಕಾಶ್ ಅವರು ಜೆ ಡಿ ಎಸ್ ಅನ್ನು ಗೆಲ್ತಾರೆ ಅದಕ್ಕೆ ಬ್ರೇಕ್ ಆಗೋದು ಪ್ರೀತಮ್ ಗೌಡ ಅವರು ಬಿ ಜೆ ಪಿಯಿಂದ ಸುಮಾರು ಅರವತ್ತ್ಮೂರು ಸಾವಿರ ಓಟನ್ನು ತಗೋತಾರೆ ಈ ಭಾರಿ ಗುಡುಕ್ತಾ ಇದ್ದಾರೆ ದೇವೇಗೌಡರ ಫ್ಯಾಮಿಲಿ ವಿರುದ್ಧ ಹೀಗಾಗಿ ಜೆ ಡಿ ಎಸ್ ಇಂದ ಯಾರಿಗೆ ಟಿಕೆಟ್ ಅನ್ನೋ ಚರ್ಚೆ ಇನ್ನೂ ನಡೀತಾ ಇದೆ ಭವಾನಿ ರೇವಣ್ಣ ಅವರು ಬರ್ತಾರ ಅವ್ರು ಬರ್ತಾರ ಅನ್ನೋ ಲೆಕ್ಕಾಚಾರ ನಡೀತಿದೆ ಆಪಿಂದ ಯೋಗೇಶ್ ಹೆಸರು ಕೇಳಿ ಬರ್ತಾ ಇದೆ ಹಾಗೇನೆ ನಿಂದ ಬಾಗೂರು ಮಂಜೇಗೌಡ ಮತ್ತು ಬನವಾಸೆ ರಂಗಸ್ವಾಮಿ ಹೆಸರು ಕೇಳಿ ಬರ್ತಾ ಇದೆ ಜೆಡಿಎಸ್ ಇಂದ ಟಿಕೆಟ್ ಯಾರಿಗೆ ಅನ್ನೋದಕ್ಕೆ ಚರ್ಚೆ ಇಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರ ಪ್ರೀತಮ್ ಗೌಡ್ರಿಗೆ ಬಿಜೆಪಿ ಟಿಕೆಟ್ ಫಿಕ್ಸ್ ಎ ಪಿಯಿಂದ ಯಿಂದ ಅಗಿಲೇ ಯೋಗೇಶ್ ಗೆ ಫಿಕ್ಸ್ ಹೌದು ಇಲ್ಲಿ ಇವ್ರಿಬ್ರದು ಕ್ಲಿಯರ್ ಕ್ಲಿಯರ್ ಇಂದ ಪ್ರೀತಮ್ ಗೌಡರು ಎ ಪಿಯಿಂದ ಇಂದ ಅಗಿಲೇ ಯೋಗೇಶ್ ಅಂಡ್ ಕಾಂಗ್ರೆಸ್ ಇಂದ ಬಾಗೂರು ಮಂಜೇಗೌಡರು ಬನವಾಸೆ ರಂಗಸ್ವಾಮಿ ಬನವಾಸೆ ರಂಗಸ್ವಾಮಿ ಅವರಿಗೆ ಬಹುತೇಕ ಕ್ಲಿಯರ್ ಆಗಬಹುದು ಬನವಾಸ ರಂಗಸ್ವಾಮಿ ಅವ್ರಿಗೆ ಅಂಡ್ ಜೆ ಡಿ ಎಸ್ ಇಂದ ಸ್ವರೂಪ್ ಭವಾನಿ ರೇವಣ್ಣ ಮೊನ್ನೆ ಮಾತಾಡ್ತಾ ಪ್ರಸಾದ್ ಗೌಡ ನಾನು ಅಂತ ಸೊ ಹಿಂಗಿದೆ ಸೊ ಇಲ್ಲಿ ಪ್ರೀತಂ ಗೌಡ್ರ ಬಿಜೆಪಿಯಿಂದ ಫಿಕ್ಸ್ ಅಗಿಲೇ ಯೋಗೇಶ್ ಇಂದ ಫಿಕ್ಸ್ ಕಾಂಗ್ರೆಸ್ ಇಂದ ಬನವಾಸ ರಂಗಸ್ವಾಮಿ ಜೆಡಿಎಸ್ ಇಂದ ಗೊಂದಲ ಮುಂದುವರೆದಿದೆ ಜೆ ಡಿ ಎಸ್ ಕ್ಯಾಂಡಿಟ್ ಆಗ್ತಾರೆ ಹೌದು ಸ್ವರೂಪ್ ಪ್ರಸಾದ್ ಗೌಡ ಭವಾನಿ ರೇವಣ್ಣ ಹೌದು ಯಾರ್ ಬೇಕಾದ್ರೂ ಆಗ್ಬಹುದು ಇದು ಚತುಷ್ಕೋನ ಸ್ಪರ್ಧೆಗೆ ಕಾರಣ ಆಗ್ಬಹುದು ಹೌದು ಚತುಷ್ಕೋನ ಸ್ಪರ್ಧೆಯನ್ನ ನಾಲ್ಕು ಜನ ಸೇರ್ಕತ್ತಾರೆ ಅಖಿಲ ಯೋಗೇಶನ್ ಡಮ್ಮಿ ಏನಲ್ವಲ್ಲ ಅಖಿಲ ಯೋಗೇಶು ಕನಿಷ್ಠ ಹದಿನೈದು ಸಾವಿರಿಟಿ ಅವ್ರ ಮೊದಲು ಬಿಜೆಪಿ ಟಿಕೆಟ್ ಆಸ್ಪೆಂಟ್ ಹದಿನೆಂಟರಲ್ಲಿ ಪ್ರೀತಮ್ ಕೊಟ್ ಕಣ್ಣ ಆಕ್ರೋಶ್ ಬಿಟ್ಟು ಅತ್ ಕಡೆ ಹೋಗಿದ್ರು ಜೆಡಿಎಸ್ ಕೊಡ್ತಾರೆ ಅಂತ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಪಾರ್ಟಿನ ಆಮೇಲೆ ಅಲ್ಲಿ ಸ್ವರೂಪ್ಗು ಇವಾಗ ಇವ್ರಿಗೂ ಇದಾಯ್ತು ಮತ್ತೆ ಭವಾನಿ ಅಯ್ಯೋ ದೇವ್ರೆ ಇದೇನ್ ಕತೆ ಬಿಜೆಪಿ ಲಾಗಿ ಬಂದು ಇಲ್ಲೂ ಅದೇ ಕತೆ ಬಿಟ್ಬಿಟ್ಟು ಎ ಹೋಗ್ ಸೇರ್ಕೊಂಡ್ವೆ ಬಟ್ ಹಳೆ ಮೈಸೂರು ಭಾಗದಲ್ಲಿ ಎ ಗೆ ಏನಾರ ಒಂದು ಪ್ರಬಲ ಕ್ಯಾಂಡಿಡೇಟ್ ಸಿಕ್ಕಿದ್ರೆ ಇಲ್ಲಿ ಅಗಿಲ ಯೋಗೇಶ್ ಕೂಡ ಒಬ್ರು ಬಟ್ ವಾಟ್ ನೆಕ್ಸ್ಟ್ ಸರ್ವೆ ಏನ್ ಹೇಳುತ್ತ ಶಿವ ಅದನ್ನ ಕತೆ ಹೇಳಿ ಬೇರೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಟಿಲ್ ಸ್ಟಿಲ್ ಪ್ರೀತ ಗೌಡ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಜೆಡಿಎಸ್ ಅಲ್ಲಿ ಸ್ವರೂಪ್ ಟಿಕೆಟ್ ಕೊಟ್ರೆ ಭವಾನಿಯವ್ರು ಉಲ್ಟಾ ಮಾಡಿಸ್ತಾರೆ ಹೌದು ಅವ್ರು ಕೊಟ್ರೆ ಸ್ವರೂಪವ್ರು ಉಲ್ಟಾ ಮಾಡ್ತಾರೆ ಇವೆಲ್ಲ ಗೊಂದಲ ಗದ್ದಲಗಳ ಎಲ್ಲವೂ ಕೂಡ ಈ ಕ್ಷೇತ್ರದಲ್ಲಿ ಇದೆ ಜೆಡಿಎಸ್ ವಿಚಾರದಲ್ಲಿ ಕಾಂಗ್ರೆಸ್ ಬನವಾಸೆ ರಂಗಸ್ವಾಮಿಗೆ ಅವ್ರೇನ್ ತಗತಾರೆ ಈ ಜೆಡಿಎಸ್ ಕಾಂಗ್ರೆಸ್ ಓಟ್ ಹಂಚ್ಕೊಂಡ್ರೆ ಪ್ರೀತಮ್ ಕೊಂಡ್ ಕುಣಿತ ಕೊಂಡ್ ಕುಣಿತ ಗೆಲ್ತಾರೆ ಸೊ ಅಕ್ಟೋಬರ್ ಸರ್ವೇಲೂ ಪ್ರೀತಮ್ ಕೂಡ ಮುನ್ನಡೆ ನವೆಂಬರ್ ಸರ್ವೇಲೂ ಕೂಡ ಪ್ರೀತಮ್ ಕೂಡ ಮುನ್ನಡೆನ ಕಾಯ್ಕೊಂಡಿದ್ದಾರೆ ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜಿನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡ್ರ್ ಕೊಟ್ಟುಬಿಡೋಣ ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲಾ ನಮ್ಮ ಅಜ್ಜಿ ಮನೆಯಲ್ಲೇ ಇಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ